ಸೊ ಶ್ರೀಗಳನ್ನ ವೀಲ್ ಚೇರ್ನಲ್ಲಿ ಸಿಟಿ ಸ್ಕ್ಯಾನ್ಗೆ ಕರ್ಕೊಂಡು ಹೋಗಿದ್ದಾರೆ ವೈದ್ಯರು ಅಂತಕ್ಕಂಥ ಮಾಹಿತಿ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ಒಂದೇ ಬಿಲ್ಡಿಂಗು ಬಟ್ ಬೇರೆ ಬೇರೆ ಒಂದೇ ಕಾಂಪೌಂಡ್ನಲ್ಲಿ ಬೇರೆ ಬೇರೆ ಬಿಲ್ಡಿಂಗು ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ ಹಂಗಾಮಿ ಸ್ವಾಮೀಜಿ ಹೆಬ್ಬಾಳು ಶ್ರೀ ಅವ್ರನ್ನ ವೀಲ್ ಚೇರ್ನಲ್ಲಿ ಸಿಟಿ ಸ್ಕ್ಯಾನ್ಗೆ ಕರ್ಕೊಂಡು ಹೋಗಿದ್ದಾರೆ ವೈದ್ಯರು ಅಂತಕ್ಕಂಥ ಮಾಹಿತಿ ಈಗಷ್ಟೇ ಡಾಕ್ಟರ್ ಸಾಲಿ ಮಂಜಪ್ಪ ಸರ್ಜನ್ ಮಾತನಾಡ್ತಾ ಹೇಳ್ತಿದ್ರು ಅದಕ್ಕೂ ನಾವು ಬರ್ಕೊಟ್ಟಿದ್ವಿ MRIಗೆ ಮತ್ತು ಸಿಟಿ ಸ್ಕ್ಯಾನ್ಗೆ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಬಟ್ ಏನೋ ಮಷಿನ್ ಕೆಟ್ಟಿತ್ತು ಅಂತೇನೇನೋ ಹೇಳಿದ್ರು ಬಟ್ ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ ಶ್ರೀಗಳನ್ನು ವೀಲ್ ಚೇರ್ನಲ್ಲಿ ಸಿಟಿ ಸ್ಕ್ಯಾನ್ ಮಾಡಿಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಜಿಲ್ಲಾಸ್ಪತ್ರೆಯಲ್ಲಿ ಎಲ್ಲ ರೀತಿಯ ವೈದ್ಯಕೀಯ ತಪಾಸಣೆಗಳು ನಡೀತಾ ಇದೆ ಅವ್ರ ಆರೋಗ್ಯದಲ್ಲಿ ತುಂಬ ದೊಡ್ಡ ಸಮಸ್ಯೆ ಇಲ್ಲ ಅಂತ ಸಾಲಿ ಮಂಜಪ್ಪ ಅವ್ರು ಹೇಳಿದ್ರು ಸರ್ಜನ್ ಡಾಕ್ಟರ್ ಸಾಲಿ ಮಂಜಪ್ಪ ಅವರು ನಾವು ಈಗಾಗಲೇ ECG ಮಾಡಿದ್ದೀವಿ BP ಚೆಕ್ ಮಾಡಿದ್ದೀವಿ ಶುಗರ್ ಚೆಕ್ ಮಾಡಿದ್ದೀವಿ ಎಲ್ಲ ನಾರ್ಮಲ್ ಇದೆ ಬಟ್ ಅವರು ಎದೆ ನೋವು ಅಂತ ಹೇಳ್ತಾ ಇದ್ದಿದ್ರಿಂದ ಈಗ ಅದನ್ನು ಜನರಲ್ ಫಿಸಿಷಿಯನ್ಗೆ ರೆಫರ್ ಮಾಡಿದ್ದೀವಿ ಅವರು ತೀರ್ಮಾನವನ್ನು ತಗೊಳ್ಬೇಕು ಅಂತ ಹೇಳಿದ್ದಾರೆ ಬಟ್ ಅವರು ತುಂಬ ಒತ್ತಡಕ್ಕೊಳಗಾಗಿದ್ದಾರೆ ಸ್ಟ್ರೆಸ್ ಇದೆ ಅವ್ರಿಗೆ ತುಂಬ ಅಂತ ಇನ್ನೊಂದು ಕಡೆ ತಾವು ನೋಡ್ತಾ ಇದ್ದಾರೆ ಹೆಬ್ಬಾಳು ಶ್ರೀಗಳು ಅಂದರೆ ಈಗ ಹಂಗಾಮಿ ಇದು ಮಠಾಧಿಪತಿಗಳು ಅವರು ಕೂಡ ಈಗಾಗಲೇ ಮಠಕ್ಕೆ ಆಸ್ಪತ್ರೆಗೆ ಬಂದು ಶ್ರೀಗಳ ಆರೋಗ್ಯವನ್ನು ವಿಚಾರಿಸ್ತಾ ಇದ್ದಾರೆ ECG ಸೇರಿದಂತೆ ಹಲವು ವೈದ್ಯಕೀಯ ಪರೀಕ್ಷೆಗಳನ್ನು ಮಾಡಲಾಗಿದೆ ಡಾಕ್ಟರ್ ಅರ್ಪಿತಾ ರೂಪಾರವರು ಮತ್ತು ಬೇರೆ ಬೇರೆ ಸರ್ಜನ್ ಎಲ್ಲರೂ ಕೂಡ ಶ್ರೀಗಳಿಗೆ ವೈದ್ಯಕೀಯ ಪರೀಕ್ಷೆ ಮಾಡಿದ್ರು ಸರ್ಜನ್ ಡಾಕ್ಟರ್ ಸಾಲಿ ಮಂಜಪ್ಪ ಅವರು ಮಾಡಿದ್ರು ಅವ್ರಿಗೆ ಎದೆನೋ ಕಾಣಿಸ್ಕೊಂಡಿತ್ತು ಶ್ರೀಗಳಿಗೆ ಹಾಗಾಗಿ ಈಗ ಕೊನೆಯದಾಗಿ ಅವರೆಲ್ಲ ಟೆಸ್ಟನ್ನು ಮಾಡಿ MRI ಸ್ಕ್ಯಾನ್ ಸಿಟಿ ಸ್ಕ್ಯಾನ್ 2D ಎಕೋ ಇವೆಲ್ಲವನ್ನು ಮಾಡಿದ ನಂತರ ಆಮೇಲೆ ಅವರನ್ನು ಬೆಂಗಳೂರಿಗೆ ಶಿಫ್ಟ್ ಮಾಡಬೇಕಾ ಬೇಡವಾ ಅಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ ಅದೆಲ್ಲದಕ್ಕೂ ಕೂಡ ವೈದ್ಯರು ಹೇಳಬೇಕು ಇಲ್ಲ ಹೌದು ಇವ್ರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಬೇಕು ಅಂತಂದರೆ ಮಾಡ್ತಾರೆ ಬೇಡ ಇಲ್ಲೇ ಟ್ರೀಟ್ಮೆಂಟ್ ಕೊಡ್ಬೋದು ಅಂದರೆ ಕೊಡ್ತಾರೆ ಬಟ್ ಅವೆಲ್ಲವೂ ಕೂಡ ಅವರವರ ಡಾಕ್ಟರ್ ಯಾವ ರೀತಿ ಹೇಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ ಸದ್ಯಕ್ಕೆ ಈಗ ಚಿತ್ರದುರ್ಗದ ಜಿಲ್ಲಾ ಆಸ್ಪತ್ರೆಯಲ್ಲಿ ಶ್ರೀಗಳಿಗೆ ಹಲವಾರು ತಪಾಸಣೆಗಳನ್ನು ಮಾಡಲಾಗ್ತಾ ಇದೆ ಜಿಲ್ಲಾಸ್ಪತ್ರೆಯಲ್ಲಿ ಮುರುಘಾ ಶ್ರೀಗಳಿಗೆ ತಪಾಸಣೆ ಆಸ್ಪತ್ರೆಯಲ್ಲಿ ಕೆಲವು ಅಂದರೆ ಈಗಾಗಲೇ ಎಲ್ಲ ರೀತಿಯ ತಯಾರಿಗಳು ಕೂಡ ಆಗ್ತಾ ಇದೆ ಜಯದೇವ ಹಾಸ್ಪಿಟ್ಲಲ್ಲೂ ತಯಾರಿಗಳಾಗಿದೆಯಂತೆ ಬಟ್ ಅಲ್ಲಿ ಕರ್ಕೊಂಡು ಬರ್ತಾರಾ ಇಲ್ವಾ ಅದು ಇನ್ನಷ್ಟೇ ಡಿಸೈಡ್ ಆಗಬೇಕು ಚಿತ್ರದುರ್ಗ ಆಸ್ಪತ್ರೆಯಲ್ಲಿ ಮುರುಘಾ ಶ್ರೀಗಳಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ ಎಸ್ ಮೂರ್ತಿ ಏನು ಅಪ್ಡೇಟ್ಸ್ ಇದೆ ಈಗ ಅರವಿಂದ ಶ್ರೀಗಳಿಗೆ ಎದೆ ನೋವು ಕಾಣಿಸಿಕೊಂಡಂತಹ ಹಿನ್ನೆಲೆಯಲ್ಲಿ ಕಳೆದ ಒಂದೂವರೆ ಗಂಟೆಗಳಿಂದ ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಯಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಅನ್ನು ಕೊಡುವ ಕೆಲಸವನ್ನ ಸ್ಕ್ಯಾನಿಂಗ್ ಎಕ್ಸ್ರೇ ಮತ್ತೆ ECG ಎಕೋ ಸಿಟಿ ಸ್ಕ್ಯಾನ್ MRI ಸ್ಕ್ಯಾನ್ ಪ್ರಕ್ರಿಯೆಗಳನ್ನ ಇದೀಗ ಜಿಲ್ಲಾಸ್ಪತ್ರೆಯ ವೈದ್ಯರು ಮಾಡ್ತಿರೋದು ಇದೀಗ ಅವರನ್ನ ಕಲಿಕುರ್ಚಿಯಲ್ಲಿ ಸಿಟಿ ಸ್ಕ್ಯಾನ್ಗೆ ಕರೆದೊಯ್ಯಲಾಗಿದೆ ಮತ್ತೆ ಈ ಪ್ರಕ್ರಿಯೆ ಏನಿದೆ ಇದು ಇನ್ನು ಕೂಡ ಒಂದು ಅರ್ಧ ಗಂಟೆಗಳ ಕಾಲ ಸಮಯ ಹಿಡಿಯಬಹುದು ಆ ಬಳಿಕ ಜಿಲ್ಲಾಸ್ಪತ್ರೆ ವೈದ್ಯರ ನಿರ್ಧಾರ ಅಂದ್ರೆ ಹೆಚ್ಚಿನ ಚಿಕಿತ್ಸೆಗೋಸ್ಕರ ಅವ್ರನ್ನ ಬೇರೆ ಆಸ್ಪತ್ರೆಗೆ ರವಾನೆ ಮಾಡ್ಬೇಕಾ ಅಥವಾ ಇಲ್ಲೇ ಚಿಕಿತ್ಸೆಯನ್ನ ಕೊಡ್ಬೇಕಾ ಅನ್ನೋದನ್ನ ಆನಂತರ ತೀರ್ಮಾನ ಮಾಡ್ತಾರೆ ಆದ್ರೆ ಬಹುತೇಕ ಇಲ್ಲಿಂದ ಅವ್ರಿಗೆ ಎದೆ ನೋವು ಕಾಣಿಸ್ಕೊಂಡಿರೋ ಹಿನ್ನೆಲೆಯಲ್ಲಿ ಜಯದೇವಗೆ ಶಿಫ್ಟ್ ಮಾಡ್ತೀವಿ ಅನ್ನೋ ನಿಟ್ಟಲ್ಲಿ ಅವರ ಬೆಂಬಲಿಗರು ಭಕ್ತಾದಿಗಳು ಹೇಳ್ತಿರೋದು ಮತ್ತೆ ಅವರ ವಕೀಲರು ಕೂಡ ಸಂಪರ್ಕದಲ್ಲಿ ಅಲ್ಲೇ ಒಳಗೆ ಅಂದ್ರೆ ಸಿಟಿ ಸ್ಕ್ಯಾನ್ ಮತ್ತೆ ಶ್ರೀಗಳ ವೈದ್ಯಕೀಯ ತಪಾಸಣೆ ಏನ್ ನಡೀತಿದೆ ಅದೇ ಜಾಗದಲ್ಲಿ ಇದ್ದು ಪ್ರತಿ ಕ್ಷಣದ ಮಾಹಿತಿಯನ್ನ ಸಹ ಪಡೆದುಕೊಳ್ತಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಪ್ರಕ್ರಿಯೆ ಏನಿದೆ ಇದನ್ನು ಮುಗಿದ ಬಳಿಕ ಬೆಂಗಳೂರಿನ ಜಯದೇವ ಕಡೆಗೆ ಶಿಫ್ಟ್ ಮಾಡುವ ಆಲೋಚನೆಯಲ್ಲಿ ಅವರ ಭಕ್ತರ ವೃಂದ ಇರೋದು ಮತ್ತೆ ನಿನ್ನೆ ಅವರನ್ನ ಜಿಲ್ಲಾಸ್ಪತ್ರೆಗೆ ಕರೆತಂದಂತಹ ಸಂದರ್ಭದಲ್ಲಿ ಜಿಲ್ಲಾಸ್ಪತ್ರೆಯ ವೈದ್ಯರು ಬರೆದಿದ್ರು ಅಂದ್ರೆ ಅವ್ರಿಗೇನಾದ್ರೂ ಎದೆ ನೋವು ಚೆಸ್ಟ್ ಪೈನು ಈ ತರದ ಏನಾದ್ರು ಕಾಣಿಸ್ಕೊಂಡಂತಹ ಸಂದರ್ಭದಲ್ಲಿ ಇಮಿಡಿಯೇಟ್ ಅವ್ರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೀಗಾಗಿ ಆ ಸಮ್ಮರಿಯ ಆಧಾರದ ಮೇಲೆ ಬೆಳಿಗ್ಗೆ ಅವರು ಒಂದ್ ರೀತಿ ಆತಂಕದಲ್ಲಿದ್ರು ಇಲ್ಲ ಒಂದ್ ಕಡೆ ನರ್ವಸ್ ಆದಂಗೆ ಕಂಡು ಬರ್ತಿದ್ರು ಮತ್ತೆ ಎದೆ ನೋವು ಅಂದ್ರು ಆ ಕೂಡಲೇ ನಾವು ಅವ್ರನ್ನ ಶಿಫ್ಟ್ ಮಾಡೋ ಕೆಲಸವನ್ನ ಮಾಡಿದೀವಿ ಅನ್ನೋ ನಿಟ್ಟಿನಲ್ಲಿ ಜೈಲಿನ ಅಧಿಕಾರಿಗಳು ಹೇಳ್ತಿದ್ರು ಇದೀಗ ಕಳೆದ ಒಂದು ಒಂದೂವರೆ ಗಂಟೆಗಳಿಂದ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿಸಿರೋದು ಓಕೆ ಮೂರ್ತಿ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ಸದ್ಯಕ್ಕೆ ಇಷ್ಟು ಅಪ್ಡೇಟ್ಸ್ ಒಂದೂವರೆ ಗಂಟೆಯಿಂದನೂ ಕೂಡ ಜಿಲ್ಲಾಸ್ಪತ್ರೆಯಲ್ಲಿ ಶ್ರೀಗಳಿಗೆ ಆರೋಗ್ಯ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ಆರಂಭದಲ್ಲಿ ECG ಶುಗರ್ ಲೆವೆಲ್ ಮತ್ತು BP ಎಲ್ಲ ನಾರ್ಮಲ್ ಆಗಿತ್ತು